ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದರೆ, ಕಬ್ಬು ಬೆಳೆಗಾರರಿಗೆ ಕೇಂದ್ರ ಸರ್ಕಾರದ ಕಡೆಯಿಂದ ಬಂಪರ್ ಆಫರನ್ನು ನೀಡಿದೆ. ಹೌದು ಫ್ರೆಂಡ್ಸ್, ನೀವೇನಾದರೂ ರೈತರಾಗಿದ್ದು ಕಬ್ಬು ಬೆಳೆಯುವಂಥ ಬೆಳೆಗಾರರಾಗಿದ್ದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಹೌದು ಫ್ರೆಂಡ್ಸ್, ಕೇಂದ್ರ ಸರ್ಕಾರ ಏನಿದೆ, ಮೋದಿ ಸರ್ಕಾರ ಏನಿದೆ, ವಿಶೇಷವಾದಂಥ ಪ್ಯಾಕೇಜನ್ನು ಕಬ್ಬು ಬೆಳೆಗಾರರಿಗೆ ನೀಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನಾವು ನೋಡೋಣ. ಅಂದರೆ ಏನು ವಿಶೇಷವಾದಂಥ ಪ್ಯಾಕೇಜ್ ಮುಖಾಂತರ ರೈತರಿಗೆ, ಅಂದರೆ ಕಬ್ಬು ಬೆಳೆಯುವಂಥ ಒಂದು ರೈತರಿಗೆ ಏನಿರ್ತಾರೆ, ಸಬ್ಸಿಡಿ ಹಣ ನೇರವಾಗಿ ಅವರ ಒಂದು ಅಕೌಂಟಿಗೆ ಹಾಕುವಂಥ ಒಂದು ವಿಶೇಷವಾದಂಥ ಪ್ಯಾಕೇಜನ್ನು ಕೇಂದ್ರ ಸರ್ಕಾರ ಇವತ್ತು ಅನುಮೋದನೆ ನೀಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿಯೋಣ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ನೀವು, ಡಿಸೆಂಬರ್ 17 ಅಂದರೆ ಇವತ್ತು ತಾನೇ ಬಂದಿರುವಂಥ ಒಂದು ಹೊಸ ಅಪ್ಡೇಟೆಡ್ ನ್ಯೂಸ್ ಇದಾಗಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಈ ಒಂದು ರೈತರಿಗೆ, ಅಂದರೆ ಕಬ್ಬು ಬೆಳೆಯುವಂಥ ಬೆಳೆಗಾರರಿಗೆ ಎಷ್ಟು ಸಬ್ಸಿಡಿ ಯಾವ ರೀತಿ ಸಿಗುತ್ತೆ ಈ ಒಂದು ವಿಶೇಷವಾದಂಥ ಪ್ಯಾಕೇಜ್ ಮುಖಾಂತರ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ನಾವು ನೋಡೋಣ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಕೇಂದ್ರ ಸರ್ಕಾರ ಏನಿದೆ, ಕಬ್ಬು ಬೆಳೆಯುವಂಥ ಬೆಳೆಗಾರರಿಗೆ ವಿಶೇಷವಾದಂಥ ಒಂದು ಪ್ಯಾಕೇಜನ್ನು ಇವತ್ತು ತಾನೇ ನಡೆದಂಥ ಒಂದು ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಒಂದು ವಿಶೇಷವಾದಂಥ ಪ್ಯಾಕೇಜನ್ನು ಘೋಷಣೆ ಮಾಡಿದೆ. ಅಂದರೆ ಪ್ರಧಾನಮಂತ್ರಿ ನೇತೃತ್ವದಲ್ಲಿ ನಡೆದಂಥ ಒಂದು ಈ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಕಬ್ಬು ಬೆಳೆಯುವಂಥ ಬೆಳೆಗಾರರಿಗೆ 3,500 ಕೋಟಿ ಮೊತ್ತದ ಹಣವನ್ನು ಸಬ್ಸಿಡಿ ರೂಪದಲ್ಲಿ ನೀಡಬೇಕು ಅನ್ನೋ ಒಂದು ಅನುಮೋದನೆಯನ್ನು ಈ ಒಂದು ಪ್ರಧಾನಮಂತ್ರಿ ಸರ್ಕಾರ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತಲೇ ಹೇಳ್ಬೋದು. ಅಂದರೆ ಇವತ್ತು ಬೆಳಗ್ಗೆ ನಡೆದಿರುವಂಥ ಒಂದು ಹೊಸ ಅಪ್ಡೇಟೆಡ್ ನ್ಯೂಸ್ ಇದು. ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಈ ರೀತಿಯಾದಂಥ ವಿಶೇಷವಾದಂಥ ಪ್ಯಾಕೇಜನ್ನು ಕಬ್ಬು ಬೆಳೆಯುವಂಥ ಬೆಳೆಗಾರರಿಗೆ ನೀಡಬೇಕು, ಸಬ್ಸಿಡಿ ರೂಪದಲ್ಲಿ ನೀಡಬೇಕು ಅನ್ನೋ ಒಂದು ನಿರ್ಧಾರವನ್ನು ಮೋದಿ ನೇತೃತ್ವದ ತಂಡ ಏನಿದೆ ತೆಗೆದುಕೊಂಡಿದೆ ಅಂತಲೇ ಹೇಳ್ಬೋದು. ಅಂದರೆ ಈ ಒಂದು ಸಭೆ ನಡೆದ ನಂತರ ಒಂದು ಕೇಂದ್ರ ಸಚಿವರಾದಂಥ ಪ್ರಕಾಶ್ ಜಾವಡೇಕರ್ ಏನಿದ್ದಾರೆ, ಈ ಒಂದು ಏನು ವಿಶೇಷವಾದಂಥ ಪ್ಯಾಕೇಜ್ನಿಂದ ನಮ್ಮ ಒಂದು ರಾಜ್ಯದಲ್ಲಿ ಇರುವಂಥ 5 ಕೋಟಿ ಕಬ್ಬು ಬೆಳೆಗಾರರಿಗೆ ಲಾಭ ಆಗಲಿದೆ ಅನ್ನೋ ಒಂದು ಮಾತನ್ನು ಕೂಡ ಇಲ್ಲಿ ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ರೈತರಿಗೆ ಯಾವ ರೀತಿ ಈ ಒಂದು ಸಬ್ಸಿಡಿ ಹಣ ಸಿಗುತ್ತೆ, ಎಷ್ಟು ಸಿಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಡಲಾಗಿದೆ. ಅಂದರೆ ನಿಮಗೆ ಏನು ಕಬ್ಬು ಬೆಳೆಯುವಂಥ ಒಂದು ಬೆಳೆಗಾರರು ಏನಿರ್ತಾರೆ, ಅವರಿಗೆ ಪ್ರತಿಯೊಂದು ಟನ್ನಿಗೆ, ಇಲ್ಲಿ ನೀವು ನೋಡ್ತಿರ್ಬೋದು, ಪ್ರತಿಯೊಂದು ಟನ್ನಿಗೆ 6,000 ರೂಪಾಯಿ ಹಣವನ್ನು ಏನು ಸಬ್ಸಿಡಿ ರೂಪದಲ್ಲಿ ನೀಡಬೇಕಂಥ ಒಂದು ಕೇಂದ್ರ ಸರ್ಕಾರ ವಿಶೇಷವಾದಂಥ ಪ್ಯಾಕೇಜನ್ನು ಘೋಷಣೆ ಮಾಡುವಂಥದ್ದು ಇಲ್ಲಿ ನಿಮಗೆ ಕಂಡುಬರುತ್ತೆ. ಹೌದು ಫ್ರೆಂಡ್ಸ್, ಕೇಂದ್ರ ಸರ್ಕಾರ ಏನಿದೆ, ಕಬ್ಬು ಬೆಳೆಯುವಂಥ ಬೆಳೆಗಾರರಿಗೆ ವಿಶೇಷವಾದಂಥ ಪ್ಯಾಕೇಜನ್ನು ಇವತ್ತು ತಾನೇ ಘೋಷಣೆ ಮಾಡಿದೆ. ನೀವು ಕಬ್ಬು ಬೆಳೆಯುವಂಥ ಬೆಳೆಗಾರರು ಏನಾದರೂ ಆಗಿದ್ದರೆ ನಿಮ್ಮ ಖಾತೆಗೆ ಪ್ರತಿಯೊಂದು ಟನ್ನಿಗೆ ಕಬ್ಬು, ಒಂದು ಪ್ರತಿಯೊಂದು ಟನ್ನು ಕಬ್ಬು ಬೆಳೆಯುವಂಥ ಬೆಳೆಗಾರರಿಗೆ ಪ್ರತಿ ಟನ್ನಿಗೆ 6,000 ರೂಪಾಯಿ ಸಬ್ಸಿಡಿ ಹಣ ನಿಮ್ಮ ಅಕೌಂಟ್ಗೆ ನೇರವಾಗಿ ಬರಲಿದೆ. ಹೌದು ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸಣ್ಣ ಮಾಹಿತಿ ಆದರೂ ಚಿಂತಿಲ್ಲ, ಹೊಸ ಅಪ್ಡೇಟನ್ನು ನಾನು ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಲೈಕ್ ಆಗಿತ್ತಪ್ಪ ಅಂತಂದರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಎಲ್ಲ ರೈತ ಬಾಂಧವರಿಗೆ ಈ ವಿಡಿಯೋನ ಶೇರ್ ಮಾಡಿ.